ಆಮೇಲೆ ಪೊಲೀಸ್ನವರು ಬೇರೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನು ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಕ್ಕಂಥದ್ದು, ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೀವಿ, ಪಾಣಿ ತಿದ್ದುಪಡಿ ಮಾಡಲಿಕ್ಕೆ, ಬೇರೆ ಬೇರೆ ಅವ್ರ ಜಮೀನುಗಳಿಗೆ ದಾರಿ ಬಿಡಿಸ್ಕೊಡ್ಲಿಕ್ಕೆ, ಈ ಥರದವು ಹೆಚ್ಚಾಗಿದ್ದಾವೆ ಸಾಮಾನ್ಯ. ಇವೆಲ್ಲ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳೇ, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಬರೆದು ಕಳಿಸ್ತಾ ಇದ್ದೀವಿ. ಜನತಾ ದರ್ಶನದಲ್ಲಿ ಇವತ್ತಲ್ಲ ಸುಮಾರು ಅದು ಈ ಥರ ಜನತಾ ದರ್ಶನಗಳಲ್ಲಿ ಸುಮಾರು 4,500 ಅರ್ಜಿಗಳು ಬಂದವೆ. ಅದರಲ್ಲಿ ಸುಮಾರು 3,000 ರಿಸಾಲ್ವ್ ಆಗಿದ್ದಾವೆ, ಸಮಸ್ಯೆಗಳು ಬಗೆಹರಿದಿದ್ದಾವೆ. ರಿಜೆಕ್ಟ್ ಆಗಿರ್ತಕ್ಕಂಥವು 655, ಬೇರೆ ಬೇರೆ ಕಾರಣಕ್ಕೆ ಅದು ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು, ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು, ಈ ಥರದವು ಇರ್ತವೆ. ಆಮೇಲೆ ಟೋಟಲ್ ಆಗಿ ವಿಲೇವಾರಿ ಆಗಿರ್ತಕ್ಕಂಥವು 3,500, ಇನ್ನೂ ಒಂದು 871 ಪೆಂಡಿಂಗ್ ಇದ್ದಾವೆ. ಇವೆಲ್ಲ ಹೆಚ್ಚಾಗಿ ನ್ಯಾಯಾಲಯದಲ್ಲಿರ್ತಕ್ಕಂಥವು. ಪರ್ಸೆಂಟೇಜ್ 80% ಡಿಸ್ಪೋಸ್ ಆಗಿದ್ದಾವೆ. ಇಲ್ಲ, ಪ್ರತಿದಿನ ಜನತಾ ದರ್ಶನ ನಡೀತಲೇ ಇದೆ. ದೊಡ್ಡ ಸ್ಕೇಲ್ನಲ್ಲಿ ಮಾಡ್ತೀನಿ, ಹಿಂದೆ ಹೇಳಿದ್ದೆ, ಬಟ್ ಪ್ರತಿದಿನ ಮಾಡ್ತಾ ಇದ್ದೀನಲ್ಲ. ಇಲ್ಲ, ಹೇಳಿದ್ದೀನಿ ನಿನ್ನೆ. ಈ ಒಂದು ಸರ್ಕ್ಯುಲರ್ ಕೂಡ ಹೊರಡಿಸಿದ್ದೀವಿ, ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಿಂಗಳು ಕೂಡ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಮಾಡಲೇಬೇಕು. ಒಂದು ತಾಲೂಕು ಮಟ್ಟಗಳಲ್ಲ, ತಾಲೂಕು ಮಟ್ಟದಲ್ಲಿ ಸಂಬಂಧಪಟ್ಟಂಥ ಶಾಸಕರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಮಾಡಬೇಕು ಅಂಥೇಳಿ ಈಗ ಚೀಫ್ ಸೆಕ್ರೆಟರಿ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿ. ಮೊನ್ನೆ ಡಿ ಸಿ ಸಿಇಒಸ್ ಕಾನ್ಫರೆನ್ಸ್ ಆದಮೇಲೆ, ಇದು BJP ಸರ್ಕಾರ ಅಂದರೆ ರೈತ ವಿರೋಧಿ ಸರ್ಕಾರ. ನೋಡಪ್ಪ, ಎತ್ತಿನ ಹೊಳೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಅದು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 24 TMC ವಾಟರ್. ಅದು ಮಳೆಗಾಲದಲ್ಲಿ ಅದನ್ನು ಲಿಫ್ಟ್ ಮಾಡಿ ಆ ನೀರನ್ನು ತರ್ತಕ್ಕಂಥದ್ದು ಕುಡಿಯೋ ನೀರಿಗೆ. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅದರಿಂದ ಏನೂ ತೊಂದರೆ ಆಗಲ್ಲ. BJPಯವರು ರೈತರಿಗೆ ಸಾಲ ಕಟ್ಟಬೇಡಿ ಅಂತ ಹೇಳ್ತಿದ್ದಾರೆ, ಮತ್ತು ನಾವು ಮುಂದಿನ ದಿನ ನಾವು ಸಾಲ ತೀರಿಸ್ತೀವಿ, ನಮ್ಮ ಸರ್ಕಾರ ಬರ್ತದೆ ಸಾಲ ತೀರಿಸ್ತೀವಿ ಅಂತ ಭರವಸೆ. ಈಗಾಗಲೇ ಸೊಸೈಟಿಗಳು ಸಾಲ ಕೊಟ್ಟಿರೋದು 95% ರಿಕವರಿ ಆಗ್ಬಿಟ್ಟದೆ. 95% ರಿಕವರಿ ಆಗ್ಬಿಟ್ಟದೆ. ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ಅನುಮಾನ ಮಾಡಿದೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಅಲ್ಪಸಂಖ್ಯೆ ಆದ್ರೆ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ, ರಾಜಕೀಯವಾಗಿ ಮಾತಾಡಿದ್ದಾರೆ. ಇಟ್ ಈಸ್ ದಿ ಕಾಂಗ್ರೆಸ್ ಪಾರ್ಟಿ ವಿಚ್ ಟೇಕ್ಸ್ ಆಲ್ ದಿ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಟುಗೆದರ್. ಕಾಂಗ್ರೆಸ್ ಪಾರ್ಟಿ ವಿಚ್ ಈಸ್ ಕಮಿಟೆಡ್ ಟು ಇನ್ಕ್ಲೂಸಿವ್ ಗ್ರೋತ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. Congress party is the only political party which is committed to secularism and social justice. ಅದರಿಂದ ಪಾಪ ಅವರು ಏನೋ ರಾಜಕೀಯವಾಗಿ ಭಾಷಣ ಮಾಡಿದ್ದಾರೆ. ಅದು ನೋಡೋಣ, ಲೀಗಲ್ ಆಗಿ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿ. ನಿಮ್ಗೆ ಒಳ್ಳೇದಾಗಲಿ ನಡ್ರಿ.